ಹಲೋ ಕ್ರೇಜಿ ಪೀಪಲ್ಸ್, ಎಲ್ರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ಏರ್ ಡ್ರೈಡ್ ಅಂತ ಇರುವಂಥ ಅಪ್ಲಿಕೇಶನ್ ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ನಮಗೆ ಸ್ಪಾನ್ಸರ್ ಮಾಡಿರ್ತಾರೆ. ಅಪ್ಲಿಕೇಶನ್ ಯಾವುದಕ್ಕಪ್ಪ ಯೂಸ್ ಮಾಡ್ತಾರೆ ಅಂದರೆ, ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ವಿಡಿಯೋನ ಮೊಬೈಲಿಂದ ಲ್ಯಾಪ್ಟಾಪಿಗೆ ಕನ್ವರ್ಟ್ ಮಾಡ್ತಿರ್ತಾರೆ, ಅಂದರೆ ಸ್ಕ್ರೀನ್ ಮಿರರಿಂಗ್ ಅಥವಾ ಕ್ಯಾಶ್ ಅಂತ ಕರೀತಾರೆ. ಸೊ ಈ ಥರ ಮಾಡೋದನ್ನ ಈ ಅಪ್ಲಿಕೇಶನ್ ಮುಖಾಂತರ ಮಾಡ್ಬೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಗೈಸ್, ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಲ್ಯಾನ್ ಇದೆ, ಏರ್ಪ್ಲೇ ಇದೆ, ಕೇಬಲ್ ಇದೆ. ಸೊ ನಾವು ಮೂರು ಥರದಿಂದನೂ ನಾವು ಸ್ಕ್ರೀನ್ನ ಕ್ಯಾಶ್ ಮಾಡ್ಕೋಬೋದು. ಸೊ ಫಸ್ಟ್ ನಾವು ಕೇಬಲಿಂದ ಯಾವ ಥರ ಕನೆಕ್ಟ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. USB ಕೇಬಲ್ನ ನಾನು ಕನೆಕ್ಟ್ ಮಾಡಿದೆ. ಸೊ ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆ ನನ್ನ ಲ್ಯಾಪ್ಟಾಪಲ್ಲಿ ನಿಮಗೆ ಇವಾಗ ತೋರಿಸ್ತೀನಿ ಈ ಥರ ಇಂಟರ್ಫೇಸ್ ಬರುತ್ತೆ. ನಾವು ಯಾವ ಮೊಬೈಲಿಗೆ ಕನೆಕ್ಟ್ ಮಾಡಿರ್ತೀವೋ ಆ ಮೊಬೈಲ್ ಹೆಸರೆಲ್ಲ ತೋರಿಸುತ್ತೆ ಅಪ್ಲಿಕೇಶನಲ್ಲಿ, ಸಾಫ್ಟ್ವೇರಲ್ಲಿ. ಸೊ ಇವಾಗ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ಡೈರೆಕ್ಟಾಗಿ ಇವಾಗ ನಮ್ಮ ಸ್ಕ್ರೀನ್ ಕ್ಯಾಶ್ ಆಗೋಕ್ಕೆ ರೆಡಿ ಆಗುತ್ತೆ. ಸೊ USB ನಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡಿ PC-ಗೆ USB-ದು ಕನೆಕ್ಟ್ ಮಾಡಿದ್ವಿ ಅಂದರೆ ಈ ಥರ ನಮಗೆ ಇಂಟರ್ಫೇಸ್ ಬರುತ್ತೆ. ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಸೊ ಅದಕ್ಕೋಸ್ಕರ ತೋರ್ಸೋಕ್ಕೆ ಹೋಗಿಲ್ಲ. ಓಕೆ, ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನನ್ನ ಮೊಬೈಲ್ ಮೇಲೆ. ಇಲ್ಲಿ ನೋಡ್ತಾ ಇರ್ಬೋದು ಕನೆಕ್ಟಿಂಗ್ ಟು ದ ರೆಡ್ಮಿ ನೋಟ್ 8 ಪ್ರೋ ಅಂತ ಕಾಣ್ತಾ ಇದೆ ನಿಮಗೆ ಅನ್ನಿಸ್ದಂಗೆ. ಪ್ಲೀಸ್ ಕೀಪ್ ವೇಟ್, ಅಂದರೆ ವೇಟ್ ಮಾಡಬೇಕು ಅದು ಕನೆಕ್ಟ್ ಆಗಬೇಕು ಅಂದರೆ. ಸ್ವಲ್ಪ ವೇಟ್ ಮಾಡಿ ನಿಮಗೆ ಒಂದೇ ಸಲ ಏನು ಬರುತ್ತೆ ಅಂತ ತೋರಿಸ್ತೀನಿ. ಗೈಸ್, ಇವಾಗ ನಿಮಗೆ ಕಾಣ್ಬೋದು ಕಂಪ್ಲೀಟ್ಲಿ ಕನೆಕ್ಟೆಡ್ ಆಗಿದೆ. ಇವಾಗ ಡೈರೆಕ್ಟಾಗಿ USB ತ್ರೋ ನಾವು ಇವಾಗ ಸ್ಕ್ರೀನ್ ಕ್ಯಾಶ್ ಮಾಡ್ತಾ ಇದ್ದೀವಿ. ಇದರಲ್ಲಿರುವಂಥ ಎಲ್ಲ ಫೀಚರ್ಸ್ನ ಯೂಸ್ ಮಾಡಬೇಕು ಅಂದರೆ ನಾವು ಪ್ರೀಮಿಯಮ್ನ ತಗೋಬೇಕಾಗುತ್ತೆ. ಸೊ ನನಗೆ 30 ಡೇಸ್ ಪ್ರೀಮಿಯಮ್ ಇದೆ, ಸೊ ಅದಕ್ಕೋಸ್ಕರ ಇವಾಗ ಯೂಸ್ ಮಾಡ್ಬೋದು. ಗೈಸ್, ಇಲ್ಲಿ ಫೀಚರ್ಸ್ನ ನೋಡ್ಕೊಳ್ಳೋದಾದರೆ ಸೆಟ್ಟಿಂಗ್ಸಲ್ಲಿ ಜನ್ರಲ್ ಇದೆ, ಕಂಟ್ರೋಲ್ ಮೋಡ್ ಇದೆ, ಏರ್ಪ್ಲೇ ಸರ್ವೀಸು, ಕೇಬಲ್ಲು, ಡಿವೈಸಸ್ಸು, ಅಬೌಟು. ಸೊ ಈ ಥರ ಎಲ್ಲ ಫೀಚರ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಮೇನ್ ಯೂಸ್ ಆಗೋಂಥದ್ದು ಯಾವುದಪ್ಪ ಅಂದರೆ ಇವಾಗ ಕೇಬಲ್ಲು. ಸೊ ಇದರಲ್ಲಿ ಇಮೇಜ್ ಕ್ವಾಲಿಟಿ, ಫ್ರೇಮ್ ಕ್ವಾಲಿಟಿ, ಆಮೇಲೆ ಆ್ಯಂಡ್ರಾಯ್ಡಲ್ಲಿ ಸೆಟ್ ಮಾಡ್ಕೊಳ್ಳೋದಾದ್ರೆ ಇಮೇಜ್ ಕ್ವಾಲಿಟಿ, ಇಲ್ಲಿ ಎಷ್ಟು ಫ್ರೇಮ್ ಬೇಕೋ ಅಷ್ಟು ಫ್ರೇಮ್ನ ನಾವು ಇಟ್ಕೋಬೋದು. ಈ ಒಂದು ಸಾಫ್ಟ್ವೇರ್ iOS ಕೂಡ ಯೂಸ್ ಮಾಡ್ಬೋದು. ಓಕೆ, ಇವಾಗ ನೋಡಿ ಒಂದು ಎಕ್ಸಾಂಪಲ್, ಈ ಸಾಫ್ಟ್ವೇರಿಂದ ನಮಗೆ ಏನು ಯೂಸಪ್ಪ ಅಂದರೆ, ನಾವು ಮೊಬೈಲ್ನ ಈಗ PC ಕನೆಕ್ಟ್ ಮಾಡಿದಾಗ ನಾವು ಯಾವ ಬೇಕೋ ಆ ವಿಡಿಯೋಸ್ನ ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೋದು. ಅಫ್ಕೋರ್ಸ್ ನಾವು ಯೂಟ್ಯೂಬ್ನ PC-ಲೇ ನೋಡ್ಬೋದು, ಬಟ್ ಜಾಸ್ತಿ ಇಂಟರ್ನೆಟ್ ಹೋಗ್ಲಿಲ್ಲ ಹಂಗೆ ಥ್ರೂ ಕೇಬಲ್ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡ್ಬೇಕಂದ್ರೆ ದಿಸ್ ಮೆಥಡ್. ಆ್ಯಂಡ್ ಇವಾಗ ಗೇಮ್ಸ್ನ ಆಡಿ ನೋಡೋಣ. ಓಕೆ ಗೈಸ್, ಇವಾಗ ನಾನು USB ಕನೆಕ್ಟ್ ಮಾಡಿ ಒಂದು ಟ್ರಾಫಿಕ್ ರೈಡರ್ ಅಂತ ಒಂದು ಗೇಮ್ ಆಡ್ತಾ ಇದ್ದೀನಿ. ಗೈಸ್, ರಿಯಲಾಗಿ ಆನೆಸ್ಟಾಗಿ ಹೇಳಬೇಕಂದ್ರೆ ತುಂಬ ಲ್ಯಾಗಿ ಫೀಲ್ ಬರ್ತೈತೆ ಈ ಒಂದು ಸಾಫ್ಟ್ವೇರಲ್ಲಿ USB-ಇಂದ ಕನೆಕ್ಟ್ ಮಾಡಿಕೊಂಡ್ರೆ. ಆ್ಯಸ್ ಯು ಕ್ಯಾನ್ ಸಿ, ಫುಲ್ ಲ್ಯಾಗ್ ಫೀಲ್ ಆಗ್ತೈತೆ. ಓಕೆ, ಇವಾಗ ಕೇಬಲ್ ಕನೆಕ್ಷನ್ದು ಮುಗೀತು, ಇವಾಗ ಲ್ಯಾನ್ದು ನೋಡೋಣ. ಓಕೆ, ಈಗ ಲ್ಯಾನಿಗೆ ಹೆಂಗಪ್ಪ ಕನೆಕ್ಟ್ ಮಾಡ್ಕೊಳ್ಳೋದು ಅಂದರೆ, ಮುಂದ್ಗಡೆ ನಿಮ್ಗೆ ಒಂದು QR ಕೋಡ್ ಕಾಣ್ತಾ ಇದೆ. ಆ QR ಕೋಡ್ನ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅಪ್ಲಿಕೇಶನಿಂದ ಸ್ಕ್ಯಾನ್ ಮಾಡಿ. ಸೊ ಸ್ಕ್ಯಾನ್ ಮಾಡೋದು ತುಂಬಾ ಈಸಿ, ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಹಲೋ ಕೊಟ್ರಿ ಅಂದರೆ ಡೈರೆಕ್ಟಾಗಿ ಕನೆಕ್ಟ್ ಆಗಿಬಿಡುತ್ತೆ ಇವಾಗ. ಸೊ ಆ ಒಂದು ಅಪ್ಲಿಕೇಶನ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯೋಚನೆ ಮಾಡಬೇಡಿ. ಸೊ ಇವಾಗ ಸ್ಕ್ರೀನ್ ಕ್ಯಾಶ್ ಆಗೋಕ್ಕೆ ರೆಡಿಯಾಗಿದೆ. ನನ್ನ ಆನೆಸ್ಟ್ ಒಪಿನಿಯನ್ ಹೇಳೋದಾದರೆ, ಸ್ಕ್ರೀನ್ನ ವೈಫೈಯಿಂದ ಕನೆಕ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸ್ಮೂತಾಗಿ ವರ್ಕ್ ಆಗುತ್ತೆ. ಓಕೆ, ಇವಾಗ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ, ಬೇಕಿದ್ರೆ ನೋಡ್ಕೊಳ್ಳಿ. ಡೈರೆಕ್ಟಾಗಿ ಒಂದು ಗೇಮ್ ಓಪನ್ ಮಾಡ್ತಿದ್ದೀನಿ, ಟ್ರಾಫಿಕ್ ರೈಡ್ರು. ನಾವು ಆವಾಗಲೇ USB-ಲಿ ಆ ಗೇಮ್ ಮಾಡಿದ್ವು, ಇವಾಗಲೂ ಕೂಡ ಅದೇ ಗೇಮ್. ಆ್ಯಂಡ್ ದೊಡ್ಡ ಸ್ಕ್ರೀನ್ ಕೂಡ ಮಾಡ್ಕೋಬೋದು ಹೆಂಗೆ ಅಂತ ನಿಮಗೆ ಪ್ರೀವಿಯಸ್ ಇದರಲ್ಲಿ ನೋಡ್ಕೊಂಡ್ರಿ. ಓಕೆ, VLAN ಗೇಮ್ ಪ್ಲೇ ಟೆಸ್ಟ್ ಮಾಡೋಣ ಇವಾಗ. ಓಕೆ ನೋಡಿ, ಇವಾಗ ಅದಕ್ಕಿಂತ ಇದೇ ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇದೆ. ಸ್ವಲ್ಪನೂ ಲ್ಯಾಗಿ ಫೀಲ್ ಆಗಲ್ಲ. ಡೈರೆಕ್ಟಾಗಿ ನಾವು ಸ್ಕ್ರೀನ್ ನೋಡ್ಕೊಂಡೆ ದೊಡ್ಡ ಸ್ಕ್ರೀನಲ್ಲಿ ಆಡ್ಕೋಬೋದು. ಆ್ಯಂಡ್ ಡೈರೆಕ್ಟಾಗಿ ಇದನ್ನು ಸ್ಟ್ರೀಮ್ ಕೂಡ ಮಾಡ್ಕೋಬೋದು ನಮ್ಮ ಯೂಟ್ಯೂಬ್ ವೀಡಿಯೋಸಿಗೆ ಅಪ್ಲೋಡ್ ಮಾಡೋಕ್ಕೆ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಚಿಕ್ಕ ಚಿಕ್ಕ ಮೊಬೈಲಲ್ಲಿ ರೆಕಾರ್ಡ್ ಮಾಡೋ ಬದಲು ಡೈರೆಕ್ಟ್ PC-ಲಿ ರೆಕಾರ್ಡ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡ್ಕೊಂಡು ಸ್ಟ್ರೀಮ್ ಎಲ್ಲ ಮಾಡ್ಕೋಬೋದು. ಸೊ ನನಗಂತರೂ ಲ್ಯಾನ್ ಅಂತರೂ ಸಖತ್ ಇಂಪ್ರೆಸ್ ಮಾಡ್ತು, ಯಾಕಂದರೆ ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇದೆ. ಸ್ವಲ್ಪನೂ ಲ್ಯಾಗಿ ಆಗಲ್ಲ. ನಮಗೆ ಇಂಟರ್ನೆಟ್ ಇನ್ನೂ ಚೆನ್ನಾಗಿತ್ತು ಅಂದರೆ ಇನ್ನೂ ಚೆನ್ನಾಗಿ ಪರ್ಫಾಮ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಈ ಒಂದು ಸಾಫ್ಟ್ವೇರ್ ನಿಮಗೆ ಯೂಸ್ಫುಲ್ ಆಗಿ ಆಗುತ್ತೆ, ಯಾಕಂದರೆ ಸ್ಟ್ರೀಮ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗ್ಬೋದು. ಅದಕ್ಕೋಸ್ಕರ ಇವಾಗಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ನೋಡಿ ನಾನು ಗೇಮ್ ಪ್ಲೇ ಹೆಂಗಿದೆ ಅಂತಂದು. ಓಕೆ, ಫೈನಲಿ ಎಲ್ಲ ನೋಡ್ಕೊಂಡ್ರಲ್ಲ ಯಾವ ಥರ ಪರ್ಫಾಮ್ ಮಾಡುತ್ತೆ ಈ ಒಂದು ಅಪ್ಲಿಕೇಶನ್ ಅಂತಂದು. ಮೊಬೈಲ್ ಮುಟ್ಲಿಲ್ಲಂಗೆ ನಾವು ಮೊಬೈಲ್ ಮೌಸಲ್ಲೇ ಇದು ಮಾಡ್ಕೋಬೋದು. PC-ಲಿ ಇಲ್ಲಿ ನೋಡ್ತಾ ಇರ್ಬೋದು ಡೈರೆಕ್ಟಾಗಿ ನಾವು PC-ಲೇ ಕಂಟ್ರೋಲ್ ಮಾಡ್ಕೋಬೋದು. ನೋಡಿ, ನನ್ನ ಮೊಬೈಲ್ ಎಲ್ಲೂ ಮುಟ್ತಾ ಇಲ್ಲ, ಡೈರೆಕ್ಟಾಗಿ PC ಸ್ಕ್ರೋಲ್ ಮಾಡ್ತಿರೋದ್ರಿಂದ, ಮೌಸಲ್ಲಿ ಸ್ಕ್ರೋಲ್ ಮಾಡೋದಕ್ಕಿಂತ ಸ್ಕ್ರೋಲ್ ಆಗ್ತಾ ಇದೆ ಅಂತ. ನಿಮ್ಮ ಮೊಬೈಲ್ಸಲ್ಲಿ ತುಂಬ ಗೇಮ್ಸ್ ಇರುತ್ತೆ. ಸೊ ಆ ಗೇಮ್ಸ್ನ ಆಡ್ಕೊಂಡು ನಾವು ಇದರಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ನಾವು YouTube-ಗೆ ಕೂಡ ಅಪ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ಮೇನ್ ಇನ್ನೊಂದೇನಪ್ಪ ಅಂದರೆ, ನಿಮಗೆ ಆಡಿಯೋ ಬೇಕು ಅಂದರೆ ನೀವು ಆಕ್ಸ್ ಕೇಬಲ್ನ ಕನೆಕ್ಟ್ ಮಾಡ್ಕೋಬೇಕು. ನೀವು ಆಕ್ಸ್ ಕೇಬಲ್ನ ಕನೆಕ್ಟ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಆಡಿಯೋ ಕೂಡ ಸಿಗುತ್ತೆ. ನನ್ನ ಹತ್ರ iOS ಡಿವೈಸ್ ಇದ್ದಿದ್ರೆ ಅದಕ್ಕೂ ಕೂಡ ಕನೆಕ್ಟ್ ಮಾಡಿ ತೋರಿಸ್ತಿದ್ದೆ, ಬಟ್ ನನ್ನ ಹತ್ರ iOS ಡಿವೈಸ್ ಇವಾಗ ನನ್ನ ಹತ್ರ ಇಲ್ಲ, Apple ಡಿವೈಸು.
ಓಕೆ ಗಾಯ್ಸ್, ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ತುಂಬಾ ಸುಲಭ. ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪೇಜಿಗೆ ಲ್ಯಾಂಡ್ ಆಗ್ತೀರಾ. ಇಲ್ಲಿ ಡೌನ್ಲೋಡ್ ನಾವು ಕೊಟ್ಟರೆ ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ಸ್ವಲ್ಪ ಕೆಳಗಡೆ ಬನ್ನಿ, ಇಲ್ಲಿ ಕಾಣ್ತಾ ಇರ್ಬೋದು ಆಂಡ್ರಾಯ್ಡ್ ಏರ್ ಕ್ಯಾಸ್ಟ್ ಅಂತಂದು, ಏಡ್ರಾಯ್ಡ್ ಕ್ಯಾಸ್ಟ್ ಅಂತಂದು. ಸೊ ಇಲ್ಲಿ ನಮಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ನನಗೆ ವಿಂಡೋಸೇ ಬೇಕು, ಸೊ ಅದಕ್ಕೋಸ್ಕರ ಮಾಡ್ಕೊಂಡೆ. ಪ್ರೈಸಿಂಗ್ ಡೀಟೇಲ್ಸ್ ನೋಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಪ್ರೈಸಿಂಗ್ ಡೀಟೇಲ್ಸ್ ನಿಮ್ಮ ಸ್ಕ್ರೀನ್ ಮುಂದೆನೇ ಕಾಣ್ತಾ ಇದೆ. ಯಾವ್ದ್ಯಾವುದು ಪ್ರೈಸಿಂಗ್ ತಂದರೆ ಯಾವ್ದ್ಯಾವ ಫೀಚರ್ಸ್ ಬರುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ಮುಂದೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ.